Hi friends, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಮಾಮ್ ಇಮಾ. ನನ್ನ ಹೆಸರು ಇಮಾ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎವರ್ಟೀನ್ ಸ್ಕಂತನ್ ಪ್ಯಾಚ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಒಂದು ಗೀವ್ ಅವೇ ಕೂಡ ಇದೆ. ಈ ವಿಡಿಯೋನ ಕೊನೆಯಲ್ಲಿ ನಾನು ಗೀವ್ ಅವೇ ಬಗ್ಗೆ ತಿಳಿಸ್ತೀನಿ. ಸೊ ಖಂಡಿತ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. वीडियो ना कंप्लीट नोड़ीरा अंदी वीडियो ना कंप्लीट अब्सर्व नमगे वो विषय गोत बल्कि पैड्स हाँ ना पीरियड्स रेग्युलरली पैड ना यूज मे नमेंगे तुम्बे प्रॉब्लम फेस याकंद्रेवी पैड्स ना यूज मे ना पदे पदे नमेंगे गिल्टी फील आगो जो नमेंगे यू इष्ट ड्रेस हाको अंदा पीरियड्स टाइम पैड नमेन आ ड्रेस ना हाकोलिक अदर बदल बेरे ड्रेस ना हाकोद मत स्किन इरीटेशन आगदिबूद रैशस आगदिबूद समस्या ना फेस मातावल हाउस प्रतियोबू पैड यूज मे प्रॉब्लम फेस मातर मत अब सर फिट आगल जो पदे पदे चेंज माता लीकेज जास्ती अब अब्सर्व मल समस्या नानी निम्हे तुम्बे सुलभवा सोल्यूशन को ಬಂದು ಸ್ಕಂತನ್ ಪ್ಯಾಚ್ ಇದು ಬಂದು ಎವರ್ಟೀನ್ ಅಲ್ಲಿ ನಿಮಗೆ ತುಂಬಾನೇ ಸುಲಭವಾಗಿ ಸಿಗುತ್ತೆ. ಸೋ ಬನ್ನಿ ವಿಡಿಯೋನ ನೋಡೋಣ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಸ್ಕಂತನ್ ಪ್ಯಾಚ್ ಗಳು ಎಷ್ಟು ಬೆನಿಫಿಷಿಯಲ್ ಆಗಿದೆ ಅಂತ ಹೇಳಿ. ಹೌದು ಫ್ರೆಂಡ್ಸ್, ಇದು ನಾರ್ಮಲ್ ಪ್ಯಾಡ್ ಗಿಂತ ತುಂಬಾನೇ ಥಿನ್ ಆಗಿರುತ್ತೆ. ಸ್ಕಿನ್ ಗೆ ನೀಟ್ ಆಗಿ ಫಿಟ್ ಆಗುತ್ತೆ. ಜೊತೆಗೆ ನಾವು ಯಾವುದೇ ಡ್ರೆಸ್ ಬೇಕು ಅಂತ ಇರುತ್ತೆ ಆ ಡ್ರೆಸ್ ಹಾಕೋದಕ್ಕೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ನಂದು ಇವತ್ತು ಪೀರಿಯಡ್ಸ್ ಫಸ್ಟ್ ಡೇ. ಸೊ ನನಗೆ ಯಾವುದೇ ರೀತಿಯಾದ ಇನ್ಕಂಫರ್ಟ್ ಫೀಲ್ ಆಗ್ತಾ ಇಲ್ಲ. ನಾನು ತುಂಬಾನೇ ಆರಾಮಾಗಿ ಇದ್ದೀನಿ. ಮತ್ತೆ ಯಾವ ಡ್ರೆಸ್ ಬೇಕು ಅನ್ಸುತ್ತೆ ಅದನ್ನು ಕೂಡ ನಾನು ಹಾಕೋಬಹುದು. ಜೊತೆಗೆ ಇನ್ನೊಂದು ಹೇಳಬೇಕು ಅಂತ ಅಂದ್ರೆ ಇದು ನಮ್ಮ ನಾರ್ಮಲ್ ಪ್ಯಾಡ್ ಗಿಂತ 3x ಟೈಮ್ಸ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. 8 ಅವರ್ಸ್ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ಯಾವುದೇ ರೀತಿಯಾದ ಸ್ಕಿನ್ ರ್ಯಾಷಸ್, ಇರಿಟೇಷನ್ ಈ ಯಾವುದೇ ಸಮಸ್ಯೆಗಳು ಉಂಟಾಗಲ್ಲ ಇದರಲ್ಲಿ. ಸೊ ಇದು ಇಷ್ಟೊಂದು ಬೆನಿಫಿಷಿಯಲ್ ಆಗಿದೆ ಅಲ್ವಾ? ಖಂಡಿತ ಯಾರು ಈ ರೀತಿಯಾದ ಪ್ಯಾಡ್ ಗಳಿಗೋಸ್ಕರ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅವರು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡಬಹುದು. ಸೊ ಈಗ ಗೀವ್ ಅವೇ ಪಾರ್ಟಿಗೆ ಹೋಗೋಣ. ಗೀವ್ ಅವೇ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈ ಗೀವ್ ಅವೇ ಏನು ಅಂತ ಅಂದ್ರೆ ಎವರ್ಟೀನ್ ಇಂದ ನಮಗೆ 5 ಜನಕ್ಕೆ ಸ್ಕಂತನ್ ಪ್ಯಾಡ್ ಸಿಗುತ್ತೆ. ಇದಕ್ಕೆ ನೀವು ಏನ್ ಮಾಡಬೇಕು ಅಂತ ಅಂದ್ರೆ ನಾನು ಎವರ್ಟೀನ್ ಅವರ ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಖಂಡಿತ ನೀವು ಪೇಜ್ ನ ಫಾಲೋ ಮಾಡಬೇಕು. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹೆಚ್ಚೆಚ್ಚು ಜನರಿಗೆ. ಜೊತೆಗೆ ನೆಕ್ಸ್ಟ್ ಹೇಳಬೇಕು ಅಂತ ಅಂದ್ರೆ ನೀವು ಒಂದು ಸ್ಮಾಲ್ ರಿವ್ಯೂ ತರ ಮಾಡಬೇಕಂದ್ರೆ ನಿಮಗೆ ಈ ಎವರ್ಟೀನ್ ಸ್ಕಿಂಟಿನ್ ಪ್ಯಾಚ್ ಯಾವ ರೀತಿಯಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅಷ್ಟೇನೆ. ಎವರ್ಟೀನ್ ಇಂದ 5 ಜನಕ್ಕೆ ಈ ಸ್ಕಿಂಟಿನ್ ಪ್ಯಾಚ್ ಗಳು ಗಿವ್ ಅವೇ ಆಗಿ ತುಂಬಾ ಸುಲಭವಾಗಿ ಪಡ್ಕೋಬಹುದು. ಇನ್ನೇನಕ್ಕೆ ತಡ ಅಲ್ವಾ? ಖಂಡಿತ ಮಿಸ್ ಮಾಡದೆ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಯೂಸ್ ಮಾಡಿಕೊಂಡು ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಈ ಪ್ಯಾಡ್ ಗಳನ್ನ ನೀವು ಪರ್ಚೇಸ್ ಮಾಡಬೇಕು. ಎವರ್ಟೀನ್ ಕಂಫರ್ಟೇಬಲ್ ಥಿನ್ ಪ್ಯಾಡ್ಸ್ ಅಂತ ಅನ್ಸಿದ್ರೆ ಖಂಡಿತ ನೀವು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಮತ್ತೆ ಪರ್ಚೇಸ್ ಮಾಡಬಹುದು. ನಿಮಗೆ ಎಲ್ಲಾ ವೆಬ್ಸೈಟ್ ಗಳಲ್ಲಿ ತುಂಬಾನೇ ಸುಲಭವಾಗಿ ಸಿಗುತ್ತೆ. ಸೊ ಖಂಡಿತ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರಾಗಿದ್ರೆ ಮಿಸ್ ಮಾಡದೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.